ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಗೆಳತಿ ಶೋಭಕುಮಾರ್. ವೆಲ್ಕಮ್ ಟು ಮೈ ಚಾನೆಲ್. ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮ ಹಳೆ ಮನೆಯನ್ನ ನಾವು ಯಾಕೆ ಇಷ್ಟು ಬೇಗ ಖಾಲಿ ಮಾಡಿದ್ವಿ ಅನ್ನುವಂಥ ವಿಚಾರನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಈ ವಿಚಾರ ತಿಳಿಸ್ತಾ ಇದ್ದೀನಿ ಅಂದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಮನೆಯ ವಾಸ್ತು ಬಗ್ಗೆ ನಾನು ಹಳೆ ಮನೆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಅದಕ್ಕೊಂದಷ್ಟು ಕಮೆಂಟ್ಸ್ ಬಂದಿತ್ತು. ಅದರಲ್ಲಿ ನೀವು ಇಷ್ಟು ಅನುಕೂಲಕರವಾಗಿರೋ ಮನೆನ ಯಾಕೆ ಖಾಲಿ ಮಾಡಿದ್ರಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ಇದು ಕೂಡ ಒಂದು ಒಳ್ಳೆ ವಿಚಾರನೆ ಅಂತ ಅನ್ನಿಸ್ತು. ಯಾಕೆ ಅಂತಂದ್ರೆ, ಕೆಲವೊಂದಷ್ಟು ಜನ ಈಗ ಮನೇನ ಹುಡುಕ್ತಾ ಇರ್ತೀರಾ, ಅವ್ರಿಗೆ ಒಂದಷ್ಟು ಟಿಪ್ಸ್ ಸಿಗ್ಬೋದು. ನಾವು ಮಾಡಿರೋ ಒಂದಷ್ಟು ತಪ್ಪುಗಳು, ಮಿಸ್ಟೇಕ್ಗಳೆಲ್ಲ ಏನೇನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಎರಡು ಕಾರಣದಿಂದ ನಾವು ಈ ಮನೇನ ಖಾಲಿ ಮಾಡ್ಬೇಕಾಗಿ ಬಂತು, ಅದ್ರ ಜೊತೆಗೆ ಸ್ವಲ್ಪ ಭಯ ಕೂಡ, ಯಾಕೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹೊಸಬ್ರು ವಿಡಿಯೋಸ್ ಅನ್ನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಂದ ನಿಮ್ಗೆ ಏನಾದ್ರೂ ಉಪಯುಕ್ತ ಮಾಹಿತಿ ಸಿಕ್ಕಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಆಯ್ತಾ? ಬನ್ನಿ ಈಗ ಅದೇನ್ ವಿಚಾರ ಅಂತ ತಿಳ್ಕೊಳ್ಳೋಣ. ನಾವು ಆ ಮನೆಗೆ ಹೋಗಿ 12 ವರ್ಷ ಆಯ್ತು. ತುಂಬಾ ಜನ ಒಂದ್ ವರ್ಷದಲ್ಲಿ ಎಷ್ಟು ಮನೆ ಖಾಲಿ ಮಾಡ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಈ ವಿಚಾರದಲ್ಲಿ ಹಸ್ಬೆಂಡ್ ಕೂಡ ತುಂಬಾನೇ ಸ್ಟ್ರಿಕ್ಟ್. ಯಾಕೆ ಅಂತಂದ್ರೆ, ಅವರು ನಾವು ಮನೆ ನೋಡೋವಾಗ್ಲೇನೆ ಎಲ್ಲಾ ರೀತಿ ಅನುಕೂಲಕರವಾಗಿದ್ಯಾ ಅಂತ ನೋಡ್ಬಿಡ್ಬೇಕು, ಮತ್ತೆ ಮತ್ತೆ ಚೇಂಜ್ ಮಾಡಬಾರ್ದು, ಇದೆಲ್ಲ ಅವರು ತುಂಬಾನೇ ಒಂದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಹಾಗಾಗಿ ನಮ್ಮ ಮದುವೆ ಆದ್ಮೇಲೆ ನಾವು ಬರೀ ಎರಡೇ ಮನೇನೆ ಚೇಂಜ್ ಮಾಡಿರೋದಷ್ಟೇನೆ. ಅಂದ್ರೆ ಈಗ ನಾವು ಹೋಗಿರೋ ಮನೇನೆ ಎರಡನೇ ಮನೆ ಅಥವಾ ಮೂರನೇ ಮನೆ ಅಂತ ಅನ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಕೂಡ ಒಂದೊಂದು ಮನೆಯಲ್ಲಿ 10-10 ವರ್ಷ ಇದ್ವಿ. ನಾನು ಮೊದಲೇ ಹೇಳ್ದಾಗೆ ಆರ್ಥಿಕವಾಗಿ ಕೂಡ ಇದು ಒಳ್ಳೆ ಅಭ್ಯಾಸ ಅಂತಾನೆ ಹೇಳ್ಬೋದು. ಹಾಗಾಗಿ ತುಂಬಾ ಜನ ಏನಾದ್ರೂ ಈ ರೀತಿ ಪದೇ ಪದೇ ಮನೆ ಶಿಫ್ಟಿಂಗ್ ಮಾಡ್ತಾ ಇರ್ತೀರಾ, ಚೇಂಜ್ ಮಾಡ್ತಾ ಇರ್ತೀರಾ ಅಂದ್ರೆ ಆ ತರ ಮಾಡಕ್ ಹೋಗ್ಬೇಡಿ. ಒಂದೇ ಸಲಗೇನೆ ಎಲ್ಲಾ ರೀತಿ ಅನುಕೂಲಕರವಾಗಿದ್ಯಾ ಅಂತ ನೋಡ್ಕೊಂಡು, ಸೇಫ್ಟಿ ಚೆನ್ನಾಗಿದ್ಯಾ ಅಂತ ಮೊದಲು ಅದನ್ನ ನೋಡಿ, ಸೇಫ್ಟಿ ಚೆನ್ನಾಗಿದ್ಯಾ ಅಂತ ನೋಡ್ಕೊಂಡು ಆಮೇಲೆ ಮನೆ ಬಗ್ಗೆ ಡಿಸೈಡ್ ಮಾಡಿ. ಈ ಮನೆ ನೋಡೋದಕ್ಕೆ ಮೊದಲು ಹಸ್ಬೆಂಡ್ ಮಗನ್ನ ಕರ್ಕೊಂಡೋಗಿದ್ರು ಅಂತ ನಾನು ಹೇಳಿದ್ದೆ. ಯಾಕೆ ಅಂತಂದ್ರೆ, ಮಕ್ಳಿಗೆ ಅವ್ರ ಫ್ರೆಂಡ್ ಮನೆಗಳಲ್ಲೆಲ್ಲ ನೋಡ್ತಾ ಇದ್ರೆ ನಮ್ಮನೇನು ಹೀಗಿರ್ಬೇಕು, ನಮ್ಮನೆಯಲ್ಲಿ ಇಂಥ ಸಾಮಾನುಗಳೆಲ್ಲ ಇರಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಅವನಿಗೂ ಕೂಡ ಆಸೆ ಆಗ್ತಾ ಇತ್ತು, ನಮ್ಮನೇಲಿ ಶವರ್ ಇರಬೇಕು, ಮತ್ತೆ ಸಿಂಕ್ ಇರಬೇಕು ಅಡುಗೆ ಮನೆಯಲ್ಲಿ, ಅಮ್ಮ ನಿಂತ್ಕೊಂಡೇ ಪಾತ್ರೆ ತೊಳಿಬೇಕು, ಈ ತರ ಎಲ್ಲ ಅವನು ಆಸೆ ಪಡ್ತಾ ಇದ್ದ. ನಾವು ಮುಂಚೆ ಇದ್ದಂತ ಹಳೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಂಕ್ ಇರಲಿಲ್ಲ, ಅಚ್ಚಲ್ ಮನೆಯಲ್ಲೇ ಪಾತ್ರೆ ತೊಳಿತಾ ಇದ್ವಿ. ಅದನ್ನೆಲ್ಲ ನೋಡಿ ಅವನು ಆತರ ಆಸೆ ಪಡ್ತಾ ಇದ್ದ. ಹಾಗಾಗಿ ಈ ಮನೆ ನೋಡಿದ್ಮೇಲೆ ಹಸ್ಬೆಂಡ್ಗೂ ಇಷ್ಟ ಆಯ್ತು, ನನ್ನ ಮಗ ಕೇಳೋ ರೀತಿನೇ ಇದೆಯಲ್ಲ ಮನೆ ಅಂತ ಹೇಳಿ ಫಸ್ಟ್ ಅವನ್ನೇ ಕರ್ಕೊಂಡೋಗಿ ತೋರಿಸಿದ್ದು. ಆದ್ರೆ ಮನೆ ನೋಡಿದ್ರೆ 3rd ಫ್ಲೋರ್ ಅಲ್ಲಿ ಇತ್ತು, ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಎಲ್ಲಾನು ಚೆನ್ನಾಗಿದೆ, ಮತ್ತೆ ವಿಶಾಲವಾಗಿ ಮನೆ ಮುಂದೆಗಡೆ ಜಾಗ ಇದೆ, ಏನಾದ್ರೂ ಫಂಕ್ಷನ್ ಮಾಡಿದ್ರು ಕೂಡ ಜನ ಕೂತ್ಕೊಳ್ಳೋಕೆ, ನಿಂತ್ಕೊಳ್ಳೋಕೆ, ಮತ್ತೆ ಊಟ ಬಡಿಸೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವರು ಓಕೆ ಮಾಡಿದ್ರು. ಮತ್ತೆ ಅವನು ಅಷ್ಟೇ, ಆಟ ಆಡೋದಕ್ಕೆಲ್ಲ ಚೆನ್ನಾಗಿದೆ ಮನೆ ಮುಂದೆ ಜಾಗ ಅಂತ ಹೇಳಿ ಅವನು ಕೂಡ ತುಂಬಾನೇ ಇಷ್ಟ ಆಯ್ತು. ಆದ್ರೆ 3rd ಫ್ಲೋರ್ ಅಲ್ಲಿ ಇರೋದು ಮನೆ, ನಾವು ಹತ್ತೋದು ಇಳಿಯೋದು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಲೇ ಇಲ್ಲ, ಓಕೆ ಅಂತ ಮನೆ ಡಿಸೈಡ್ ಮಾಡಿದ್ವಿ. ಆದ್ರೆ ಏನಂದ್ರೆ ಅದು ಬಾಡಿಗೆ ಇತ್ತು, ನಾವು ಮೊದ್ಲಿದ್ದು ಕೂಡ ಲೀಸ್ಗೆ. ಆದ್ರೆ ನಾನು ಹೇಳ್ದೆ, ಇಷ್ಟು ವರ್ಷ ಲೀಸ್ಗೆ ಇದ್ಬಿಟ್ಟು ಈಗ ಬಾಡಿಗೆ ಹೋದ್ರೆ ಕಷ್ಟ ಆಗಲ್ವಾ ನಮ್ಗೆ ಅಂತ. ಅವ್ರಂದ್ರು, ಇಲ್ಲ ಒಂದ್ ವರ್ಷ ನೋಡೋಣ, ಆಗ್ಲಿಲ್ಲ ಅಂದ್ರೆ ಅದೇ ಮನೆ ಲೀಸ್ಗೆ ಕೇಳೋಣ, ಕೊಡ್ಲಿಲ್ಲ ಅಂದ್ರೆ ನಾವು ಬೇರೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ಹೋದ್ವಿ. ಆದ್ರೆ ಒಂದ್ ಏನಾಯ್ತು ಅಂದ್ರೆ, ಆ ಮನೆ ಕಟ್ಟಿ ಒಂದ್ ವರ್ಷ ಆದ್ರೂ ಕೂಡ ಆ ಮನೆಗೆ ಯಾರು ಬಂದೇ ಇರ್ಲಿಲ್ಲ. ತುಂಬಾ ಚೆನ್ನಾಗಿದೆ ಮನೆ, ನೀವು ಕೂಡ ನೋಡಿದೀರಾ, ಎಲ್ರು ಕೂಡ ಮನೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದ್ರಿ. ಆದ್ರೂ ಒಂದ್ ವರ್ಷ ಆದ್ರೂ ಯಾರು ಬಂದಿರ್ಲಿಲ್ಲ. 3rd ಫ್ಲೋರ್ ಇರುವಂತ ಮನೆ, ಫುಲ್ ಸೈಟ್ ಅಲ್ಲಿ ಕಟ್ಟಿರೋದು ಅದು. ಕೆಳಗಡೆ ಮನೆ ಡ್ಯೂಪ್ಲೆಕ್ಸ್ ಮಾಡಿದ್ರು, ಅದ್ರ ಮೇಲೆ 2nd ಫ್ಲೋರ್ ಅಲ್ಲಿ 3rd ಬೆಡ್ರೂಮ್ ಇನ್ ಮನೆ, ಅದ್ರ ಮೇಲೆ ಸಿಂಗಲ್ ಬೆಡ್ರೂಮ್ ನಾವಿದ್ದಂತ ಮನೆ. ಮನೆ ಮುಂದೆ ಫುಲ್ ಜಾಗ, ಖಾಲಿ ಜಾಗ, ತುಂಬಾನೇ ಚೆನ್ನಾಗಿ ಎಲ್ಲಾ ಮನೆಗಳು ಕೂಡ ಅಷ್ಟೇ ತುಂಬಾ ದೊಡ್ಡ ದೊಡ್ಡದಾಗಿ ಚೆನ್ನಾಗಿ ಕಟ್ಟಿದ್ದಾರೆ. ಆದ್ರೆ ಒಂದೇ ಒಂದ್ ಮನೆ 2nd ಫ್ಲೋರ್ ಅಲ್ಲಿ ಇರುವಂತ ಒಂದು ಮನೆಗೆ ಮಾತ್ರ ಬಂದಿದ್ರು, ಇನ್ನು 2 ಮನೆ ಫುಲ್ ಖಾಲಿನೇ ಇತ್ತು, ಒಂದ್ ವರ್ಷದವರೆಗೂ ಖಾಲಿ ಇತ್ತು. ಯಾಕೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಅಷ್ಟರಲ್ಲಿ ಈ ಅಕ್ಕಪಕ್ಕ ಸಣ್ಣ ಪುಟ್ಟ ಹುಡುಗರುಗಳೆಲ್ಲ ಮನೆ ಅಲ್ಲೇ ಬಂದು ಗಾಳಿಪಟ ಆರಿಸೋದು, ಪಾರಿವಾಳ ಎಲ್ಲ ಆರಿಸ್ತೀವಿ ಅಂತೆಲ್ಲ ಬರೋರು, ತುಂಬಾ ಜನ ಬರೋರು. ನಮ್ಗೆ ಓದ್ ಹೊಸದ್ರಲ್ಲಿ ಸ್ವಲ್ಪ ಭಯನೇ ಆಗ್ತಾ ಇತ್ತು. ಆಮೇಲೆ ನಾನು ಅಷ್ಟರಲ್ಲಿ ಅಂಗಡಿ ಮಾಡ್ಕೊಂಡಿದ್ದೆ, ಮಧ್ಯಾಹ್ನ ಊಟಕ್ಕೆ ಮಗ ಸ್ಕೂಲಿಂದ ಬರೋನು, ಅದೇ ಟೈಮ್ಗೆ ನಾನು ಅವನ್ನ ಕರ್ಕೊಂಡು ಊಟಕ್ಕೆ ಮನೆಗೆ ಹೋಗ್ತಾ ಇದ್ದೆ. ಅವನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಅವನಿಗೂ ಕೂಡ ಊಟ ಮಾಡಿಸಿ ನಾನು ಊಟ ಮಾಡ್ಕೊಂಡು ಆಮೇಲೆ ಅಂಗಡಿ ವಾಪಸ್ ಬರ್ತಾ ಇದ್ದೆ. ಈ ತರ ಮಾಡೋವಾಗ ಆ ಹುಡುಗರುಗಳೆಲ್ಲ ಅಲ್ಲೇ ಇರ್ತಾ ಇದ್ರು, ಸ್ವಲ್ಪ ಭಯನೂ ಅನ್ನಿಸ್ತಾ ಇತ್ತು, ಸೇಫ್ಟಿ ಇರಲಿಲ್ಲ ಅಷ್ಟು. ಆಮೇಲೆ ನಾವು ಎಲ್ಲ ಹೇಳಿ, ಓನರ್ಗೂ ಎಲ್ಲ ಹೇಳಿ ಮಾಡಿ ಅವ್ರಿಗೆಲ್ಲ ವಾರ್ನಿಂಗ್ ಕೊಟ್ಟು ಬರ್ತಾ 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 ಕಡಿಮೆ ಮಾಡಿದ್ರು. ಅಲ್ಲಿ ಬರೋದು ಇವಾಗೆಲ್ಲ ಮನೆಗಳಿಗೆಲ್ಲ ಜನ ಇದ್ದಾರೆ, ಹೋಗ್ಬಾರ್ದು ಅಂತ ಹೇಳಿ ಬರ್ತಾ ಬರ್ತಾ ಕಡಿಮೆ ಮಾಡ್ತಾ ಬಂದ್ರು. ಅದಾದ್ಮೇಲೆ ಸುಮಾರು ನಾವೀಗ ಆ ಮನೆಗೆ ಹೋದಾಗ ನನ್ನ ಮಗ 4ನೇ ಕ್ಲಾಸ್ ಓದ್ತಾ ಇದ್ದ. ಈಗ ಅವನು ಕೂಡ ಇಂಜಿನಿಯರಿಂಗ್ ಮುಗಿಸಿದಾನೆ ದೊಡ್ಡವನು. ನಮ್ಗೆ ಸಿಂಗಲ್ ಬೆಡ್ರೂಮ್ ಸಾಕಾಗ್ತಾ ಇರ್ಲಿಲ್ಲ, ಹಾಗಾಗಿ ನಾವು ಡಬಲ್ ಬೆಡ್ರೂಮ್ ಇರೋ ಮನೆಗೆ ಶಿಫ್ಟ್ ಆದ್ವಿ. ಇದು ಮೊದಲನೇ ಕಾರಣ. ಇನ್ನೊಂದು ಕಾರಣ ಏನಪ್ಪ ಅಂತ ಅಂದ್ರೆ, ಅದನ್ನ ಈಗ ಹೇಳ್ತೀನಿ ನಿಮ್ಗೆ. ಎಂತ ಒಂದು ಎಕ್ಸ್ಪೀರಿಯನ್ಸ್ ಅಂತಂದ್ರೆ, ನಮ್ಮ ಜೀವನದಲ್ಲಿ ಮರೆಯಕ್ ಆಗದೆ ಇರೋಂತ ಎಕ್ಸ್ಪೀರಿಯನ್ಸ್ ಇದು.
ಒಂದು ಭಯ, ಜೀವದ ಬೆಲೆ ಅನ್ನೋದು ಏನು ಅನ್ನೋದು ನಮ್ಗೆ ಅವತ್ತೇ ಗೊತ್ತಾಗಿದ್ದು. ಓದು ಹೊಸರಲ್ಲೇ ಈ ತರ ಒಂದು ಅನುಭವ ಆಯ್ತು ನಮಗೆ. ಯಾರೇ ಆದ್ರೂ ಅಷ್ಟೇ, ಒಂದು ವರ್ಷ ಮನೆ ಖಾಲಿ ಇರುತ್ತೆ ಅಂದ್ರೆ ನಾವು ಸ್ವಲ್ಪ ಏನಾದ್ರೂ ಹೋಮ ಪೂಜೆ ಆ ಥರ ಎಲ್ಲ ಮಾಡಿಸ್ಕೊಂಡು ಹೋಗ್ಬೇಕಾಗಿತ್ತು, ಒಳ್ಳೇದಾಗ್ತಿತ್ತೋ ಏನೋ ಗೊತ್ತಿಲ್ಲ. ಈಗ ಹೊಸ ಮನೆಗಳು ಯಾವತ್ತೂ ಅಷ್ಟೇ ಯಾರು ಆ ರೀತಿ ಖಾಲಿ ಬಿಡೋದಿಲ್ಲ. ಆ ತರ ಇತ್ತು ಅಂದ್ರೆ ತುಂಬಾ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಆಗಿರುತ್ತೆ, ಅಲ್ಲಿ ನೆಗೆಟಿವಿಟಿ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನಾವುಗಳು ಈಗೀಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅವಾಗ ನಮ್ಗೂ ಕೂಡ ಅಂತದೆಲ್ಲ ಏನಂದ್ರೆ ಏನು ಕೂಡ ಗೊತ್ತೇ ಇರಲಿಲ್ಲ, ಇದ್ರ ಬಗ್ಗೆ ಎಲ್ಲ ಏನು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಒಂದು ಮೈಂಡ್ ಸೆಟ್ ಏನಿರುತ್ತೆ ಅಂತ ಅಂದ್ರೆ, ಈಗ ಒಂದು ಮನೆ ಚೇಂಜ್ ಮಾಡ್ತೀವಿ ಅಂದ್ರೆ ಆದಷ್ಟು ಹೊಸ ಮನೆಗಳನ್ನೇ ಹುಡುಕ್ತೀವಿ. ಯಾಕೆ ಅಂತ ಅಂದ್ರೆ, ಈಗ ಹಳೆ ಮನೆಗಳಲ್ಲಿ ಏನೇನಾಗಿರುತ್ತೋ, ಸಾವು ನೋವು ಎಲ್ಲಾ ಮನೇಲೂ ಇದ್ದಿದ್ದೆ, ಯಾರ ಮನೇಲೂ ಇಲ್ಲ ಅಂತ ಹೇಳಲ್ಲ. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಏನೋ ಒಂದು ಕೆಟ್ಟ ಟೈಮ್ಗಳಲ್ಲಿ ಕೆಟ್ಟ ನಿರ್ಧಾರಗಳು ತಗೊಂಡು ತುಂಬಾ ನೋವಿಂದ ಹಿಂಸೆಯಿಂದ ಸೂಸೈಡ್ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದೊಂದು ಕಾರಣಕ್ಕೆ ಹಳೆ ಮನೆಗಳಿಗೆ ಹೋಗೋದಕ್ಕೆ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅಕ್ಕಪಕ್ಕದವ್ರು ಕೂಡ ಯಾರು ಹೇಳಲ್ಲ ಈ ತರ ಎಲ್ಲ ಘಟನೆ ನಡೆದಿದೆ ಇಂಥ ಮನೇಲಿ ಅಂತ ಯಾರು ಹೇಳೋದಿಲ್ಲ. ಹಾಗಾಗಿ ಆದಷ್ಟು ಹೊಸ ಮನೆ ನೋಡೋಣ ಅಂತೇಳಿ ನೋಡ್ತಾ ಇದ್ವಿ. ಇಲ್ಲ ಅಂದ್ರೆ ತುಂಬಾ ಗೊತ್ತಿರೋರು ಇರಬೇಕು ಅಕ್ಕಪಕ್ಕದಲ್ಲಿ, ಆಗ ಅವರು ನಮಗೆ ಹೇಳ್ತಾರೆ ಇಂಥ ಕಡೆ ಏನೂ ಇಲ್ಲ, ಅಂಥದ್ದೆಲ್ಲ ಏನೂ ಇಲ್ಲ, ಚೆನ್ನಾಗಿದೆ, ಒಳ್ಳೆ ಜನ, ಆ ಥರ ಎಲ್ಲ ಹೇಳ್ತಾರೆ. ಅದೊಂದು ಮೈಂಡ್ ಸೆಟ್ ಇಂದ ನನಗೆ ಹೊಸ ಮನೆನೇ ಹುಡುಕೋಣ ಅಂತ ಹುಡುಕ್ತಾ ಇದ್ವಿ. ಇದು ಕೂಡ ನಾವು ಹೆಂಗೆ ಇಷ್ಟಪಟ್ಟಿದ್ವು ಅದೇ ರೀತಿನೇ ಸಿಕ್ತು. ಹೊಸ ಮನೆನೇ, ಮನೇನು ತುಂಬಾ ಚೆನ್ನಾಗಿತ್ತು, ಆದ್ರೆ ಒಂದು ವರ್ಷದಿಂದ ಖಾಲಿ ಇತ್ತು. ನಮ್ಗೆ ಏನಾದ್ರೂ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕಾಗಿತ್ತು, ಅದೊಂದು ನಾವು ಮಾಡ್ಲಿಲ್ಲ. ಮಾಮೂಲಿ ತರನೇ ನಾವೇ ಹಾಲು ಕೂಸ್ಕೊಂಡು ಪೂಜೆ ಮಾಡ್ಕೊಂಡು ನಾವು ಆ ಮನೆಗೆ ಹೋದ್ವಿ. ಅದಾದ್ಮೇಲೆ ಒಂದು 7-8 ತಿಂಗಳು ಕಳೆದ್ಮೇಲೆ ಒಂದು ದಿನ ರಾತ್ರಿ ಎಂತ ಘಟನೆ ನಡೀತು ಅಂತಂದ್ರೆ, ಮಧ್ಯರಾತ್ರಿ ಕಳೆದಿತ್ತು ಒಂದು 1:30-2 ಗಂಟೆ ಅಷ್ಟರಲ್ಲಿ 4 ಜನ ಪೊಲೀಸ್ ಅವರು ಬಾಗಿಲು ತಟ್ತಾ ಇದ್ದಾರೆ. ನಮ್ಗೆ ಸಡನ್ ಆಗಿ ಬಾಗಿಲು ತೆಗಿಲಿಲ್ಲ, ಯಾಕಂದ್ರೆ ಈ ಹುಡುಗರೆಲ್ಲ ಬರೋದು ಹೋಗೋದೆಲ್ಲ ನಮ್ಗೆ ಗೊತ್ತಿತ್ತಲ್ಲ. ಇಷ್ಟೊತ್ತು ರಾತ್ರಿ ಯಾರು ಏನ್ ಕುಡ್ಕೊಂಡು ಏನ್ ಯಾರು ಬಂದಿರ್ತಾರೋ ಏನೋ ಬೇಡ ತೆಗಿಯೋದು ಅಂತ ಹೇಳಿ ಸುಮ್ನೆ ಆದ್ವಿ. ಆದ್ರೂ ಬಾಗಿಲು ತಟ್ತಾ ಇದ್ರು, ಬೆಲ್ ಮಾಡ್ತಾ ಇದ್ರು, ಯಾರಪ್ಪ ಇಷ್ಟೊತ್ತಲ್ಲಿ ಅನ್ಕೊಂಡು ನಾವು ಕಿಟಕಿ ಓಪನ್ ಮಾಡಿ ನೋಡಿದಾಗ ಪೊಲೀಸ್ ಡ್ರೆಸ್ ಅಲ್ಲಿ ಇದಾರೆ ಎಲ್ಲಾರು ಕೂಡ. ಆದ್ರೂ ನಮ್ಗೆ ನಂಬೋದಿಕ್ಕೆ ಭಯ ಆಯ್ತು, ಇವರು ನಿಜವಾದ ಪೊಲೀಸ್ ಅಂತ ಹೇಗೆ ನಂಬೋದು ಅಂತ. ನಾವು ಬಾಗಿಲು ತೆಗಿಲಿಲ್ಲ, ಕಿಟಕಿ ಮಾತ್ರ ಓಪನ್ ಮಾಡಿ ಮಾತಾಡ್ತಾನೆ ಇದೀವಿ ಸ್ವಲ್ಪ ದೂರ ನಿಂತ್ಕೊಂಡು. ಅವರು ಬಾಗಿಲು ತೆಗಿರಿ, ನಾವು ಪೊಲೀಸು, ಇಲ್ಲಿ ಕಳ್ಳ ಬಂದಿದ್ದಾನೆ, ಒಳಗಡೆ ಹೋಗಿದ್ದಾನೆ ಅನ್ಸುತ್ತೆ, ನೀವು ಎದ್ರುಕೊಂಡು ಬಾಗ್ಲಾಕೊಂಡಿದ್ದೀರಾ ಅನ್ಸುತ್ತೆ, ತೆಗೀರಿ ತೆಗೀರಿ ಅಂತ ಹೇಳ್ತಾನೆ ಇದಾರೆ. ಯಾವ ಕಳ್ಳನು ಇಲ್ಲಿ ಬಂದಿಲ್ಲ ಹೇಳಿದ್ರೆ ಅವರು ನಂಬ್ತಾನೆ ಇಲ್ಲ, ಇದ್ದಾನೆ, ತೆಗೀರಿ ಬಾಗ್ಲು, ನಾವು ನೋಡಿದೀವಿ ಈ ಕಡೆನೆ ಓಡ್ ಬಂದಿದ್ದಾನೆ, ತೆಗೀರಿ ತೆಗೀರಿ, ನಿಮ್ ಸೇಫ್ಟಿಗೆ ನಾವ್ ಹೇಳ್ತಾ ಇರೋದು ಅಂತ ಹೇಳಿದ್ರು. ಆದ್ರೂ ನಮ್ಗೆ ನಂಬಿಕೆ ಇಲ್ಲ, ನಾವು ಬಾಗ್ಲಂತೂ ತೆಗಿಲೇ ಇಲ್ಲ. ಕೊನೆಗೂ ಸುಮಾರು 1.5-2 ಗಂಟೆ ನಿಂತ್ಕೊಂಡೇ ಇದ್ರು, ನಾವು ಕೂಡ ಬಾಗ್ಲು ತೆಗಿಲಿಲ್ಲ. ತುಂಬಾ ಮಾತಾಡಿದ್ರು, ಬೈದ್ರು, ಎಲ್ಲ ಮಾಡಿದ್ರು, ಜೋರಾಗಿ ಬಾಗ್ಲೆಲ್ಲ ಬಡಿತಾ ಇದ್ರು, ಏನೇ ಮಾಡಿದ್ರು ನಾವು ತೆಗಿಲಿಲ್ಲ. ಆ ಒಂದು ಕ್ಷಣ ತುಂಬಾನೇ ಭಯ ಆಯ್ತು, ಯಾಕಂದ್ರೆ ಒಬ್ಬ ಚಿಕ್ಕ ಮಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಅವರು 4 ಜನ ಇದ್ರು, ನಾವು ಮನೇಲಿ 3 ಜನ ಇರೋದು. ಜೋರಾಗಿ ಒದ್ದಿದ್ರು ಕೂಡ ಬಾಗ್ಲು ಓಪನ್ ಆಗೇ ಬಿಡ್ತಿತ್ತು, ಏನೋ ಒಡ್ಕೊಂಡಾದ್ರೂ ಅವ್ರು ಒಳಗೆ ಬರ್ಬೋದಾಗಿತ್ತು. ನಿಜವಾಗ್ಲು ಆ ಒಂದು ದಿನ ಯಾವ ದೇವ್ರು ನಮ್ಮನ್ನ ಕಾಪಾಡ್ತು ಅಂತ ನನ್ಗಂತೂ ಗೊತ್ತಿಲ್ಲ. ತುಂಬಾ ಎದ್ರುಕೊಂಡಿದ್ವಿ, ಒಳಗಡೆ ನಮ್ಗೆ ಭಯ, ಕಾಲು ಕೈ ಎಲ್ಲ ನಡುಕ್ತಾ ಇದೆ. ಆದ್ರೂ ಧೈರ್ಯ ಮಾಡ್ಕೊಂಡು ಬಾಗ್ಲು ತೆಗಿದಿರಾ ಮಾತಾಡಿದ್ವಿ. ಯಾರಿಗಾದ್ರೂ ಫೋನ್ ಮಾಡಬಹುದಾಗಿತ್ತು, ಕಿರ್ಚ್ಕೋಬಹುದಾಗಿತ್ತು. ಆದ್ರೆ ಇವ್ರಿನ್ನು ಹೊರಗಡೆ ಹೇಗಿದೆ ಏನು ಅಂತ ಪರಿಸ್ಥಿತಿ ನಮಗ್ ಗೊತ್ತಿಲ್ಲ. ಅಕ್ಕಪಕ್ಕದವ್ರು ಯಾರಾದ್ರೂ ಬರೋದು, ಅವ್ರ ಮೇಲೆ ಏನಾದ್ರು ಅಟ್ಯಾಕ್ ಆದ್ರೆ ಅಥವಾ ನಮ್ ಫ್ಯಾಮಿಲಿಗೆ ಅವ್ರಿಗೇನೆ ಯಾರಿಗಾದ್ರೂ ಫೋನ್ ಮಾಡಬಹುದಾಗಿತ್ತು, ಯಾರನ್ನಾದ್ರೂ ಕರ್ಸ್ಕೋಬಹುದಾಗಿತ್ತು. ಆದ್ರೆ ಅವ್ರು ಹೊರಗಡೆಯಿಂದ ಬಂದಾಗ ಪರಿಸ್ಥಿತಿ ಏನಾಗುತ್ತೋ, ಇವ್ರಗಳೆಲ್ಲ ಈ ತರ ಇದಾರೆ, ಏನ್ ಮಾಡೋದು ಅಂತ ಎದ್ರುಕೊಂಡು ಯಾರಿಗೂ ಫೋನು ಕೂಡ ಮಾಡ್ಲಿಲ್ಲ. ಆಮೇಲೆ ಅವ್ರಿಗೂ ಕೂಡ ಮಾತಾಡಿ ಮಾತಾಡಿ ಸುಸ್ತಾದ್ರು. ಆಮೇಲೆ ಅವ್ರು ವಾಪಸ್ ಹೋದ್ಮೇಲೂ ಕೂಡ ನಾವು ಸಡನ್ ಆಗಿ ಬಾಗ್ಲು ತೆಗಿಲಿಲ್ಲ. ಯಾಕೆ ಅಂತಂದ್ರೆ ಆ ಮನೆಯಲ್ಲಿ ಮೆಟ್ಲುಗಳು ಸಂದಿ ಎಲ್ಲ ಇತ್ತು, ಹಾಗಾಗಿ ಯಾವ ಕಡೆ ಆದ್ರೂ ನಿಂತಿದ್ರೆ ಏನ್ ಮಾಡೋದು ಅಂತ ಅನ್ಕೊಂಡು ಸುಮಾರು ಬೆಳಗಿನ ಜಾವದವರೆಗೂ ನಾವು ಬಾಗ್ಲು ತೆಗಿಲಿಲ್ಲ. ಲೈಟ್ ಎಲ್ಲ ಆನ್ ಮಾಡ್ಕೊಂಡು ಹಾಗೆ ಕುತ್ಕೊಂಡ್ಬಿಟ್ವಿ, ನಿದ್ರೆನು ಕೂಡ ಬರ್ತಾ ಇರ್ಲಿಲ್ಲ. ಏನಪ್ಪ ಎಂತ ಪರಿಸ್ಥಿತಿ ಇತ್ತು, ಒಂದ್ ಮಗುನು ಇಟ್ಕೊಂಡು ಈ ತರ ಆಗೋಯ್ತಲ್ಲ ನಮ್ಗೆ ಅಂತ ಒಂದ್ ಕಡೆ ಅಳು ಬರ್ತಾ ಇದೆ, ಒಂದ್ ಕಡೆ ಭಯ ಆಗ್ತಾ ಇದೆ. ಆಮೇಲೆ ಬೆಳಗಿನ ಜಾವ ಒಂದ್ 5 ಗಂಟೆ ಕಳೆದ ಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ವಿ, ತಮ್ಮನಿಗೆ ಮತ್ತೆ ಈ ಕಡೆ ಫ್ರೆಂಡ್ಸ್ಗಳಿಗೆ, ಅವ್ರ ಫ್ರೆಂಡ್ಸ್ಗಳಿಗೆ, ಮತ್ತೆ ಕೆಳಗಡೆ ಮನೆಯವ್ರಿಗೆ ಎಲ್ರಿಗೂ ಫೋನ್ ಮಾಡಿ ಆಮೇಲೆ ಎಲ್ರು ಬಂದು ನಮ್ಗೆ ಹೇಳ್ಬಾರ್ದ ನಮ್ಗೆ ಹೇಳ್ಬಾರ್ದ ಅಂತ ಇದ್ರು. ಆಮೇಲೆ ಈ ತರ ಪರಿಸ್ಥಿತಿ ಎಲ್ಲ ಬಿಡಿಸಿ ಹೇಳಿದ್ಮೇಲೆ ಅವ್ರಿಗೂ ಕೂಡ ಅರ್ಥ ಆಯ್ತು. ಬೆಳಗ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ವಿ. ಆಮೇಲೆ ಅವ್ರು ಹೇಳಿದ್ರು ನಿಜ, ಆ ಕಡೆ ರೋಡಲ್ಲಿ ಎಲ್ಲೋ ಗಲಾಟೆ ನಡೆದಿತ್ತು, ಬಾರ್ ಹತ್ರ ಗಲಾಟೆ ನಡೆದಿತ್ತು, ನಾವು ತುಂಬಾ ಹುಡುಕ್ತಾ ಇದ್ದಂತ ವ್ಯಕ್ತಿನೇ ಈ ಕಡೆ ಎಲ್ಲ ಓಡ್ ಬಂದಿದ್ರು, ಅದನ್ನ ನೋಡಿ ಬಂದಿದ್ದವರಂತೂ ನಿಜವಾದ ಪೊಲೀಸೇನೆ, ಏನು ಹೆದರ್ಕೊಳ್ಬೇಡಿ ಅಂತ ಹೇಳಿದ್ರು. ಯಾಕಂದ್ರೆ ಅವರು ಕೂಡ ಯಾಕೆ ಹೇಳ್ತಾರೆ ಅಂದ್ರೆ ನಾವು ಹೆದರ್ಕೋಬಾರ್ದು ಅನ್ನೋ ಕಾರಣಕ್ಕೆ ಅವರು ಹೇಳ್ತಾರೆ ನಿಜವಾದ ಪೊಲೀಸೇ ಬಂದಿದ್ದು ಅಂತ. ಆದ್ರೆ ಆ ದೇವ್ರಿಗೆ ಮಾತ್ರನೇ ಗೊತ್ತು ಅವರು ನಿಜವಾದ ಪೊಲೀಸೇನಾ ಅಥವಾ ಅವರೇ ಕಳ್ಳ ಅನ್ನೋದು ಇವತ್ತಿಗೂ ಕೂಡ ನಮ್ಗೆ ಗೊತ್ತಾಗ್ಲಿಲ್ಲ. ಆದ್ರೂ ಏನೋ ನಿಜವಾದ ಪೊಲೀಸೇ ಇರ್ಬೋದು ಅಂತ ತಿಳ್ಕೊಂಡು ನಾವು ಸಮಾಧಾನ ಮಾಡ್ಕೊಂಡು ಮನೆಗೆ ಬಂದ್ವಿ, ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ಬಿಟ್ಟು. ಆಮೇಲೆ ಓನರ್ ಹತ್ರ ಹೇಳಿದ್ವಿ ಇನ್ನು ಮಾತ್ರ ನಮ್ಗೆ ಇಲ್ಲಿ
ಇರೋದಕ್ಕಂತೂ ಆಗಲ್ಲ, ನಾವು ಮನೆ ಖಾಲಿ ಮಾಡ್ತೀವಿ ಅಂತ ಹೇಳಿ ನಾವು ಮನೇನ ಬೇರೆ ಮನೆ ಹುಡ್ಕೋದಕ್ಕೂ ಶುರು ಮಾಡಿದ್ವಿ. ಆದ್ರೆ ಅವರು ಪಾಪ ಆಲ್ರೆಡಿ ಒಂದ್ ವರ್ಷದಿಂದ ಮನೆ ಖಾಲಿನೂ ಇತ್ತು. ಹಾಗಾಗಿ ಈಗ ಬಂದು 6-7 ತಿಂಗಳಿಗೆ ಮತ್ತೆ ನಾವು ಖಾಲಿ ಮಾಡ್ತೀವಿ ಅಂದ್ರೆ ಇಂಥ ವಿಚಾರಗಳು ಹೊರಗಡೆ ಎಲ್ಲ ಸ್ಪ್ರೆಡ್ ಆದ್ರೆ ಮತ್ತೆ ಬೇರೆಯವ್ರು ಬರೋದಕ್ಕೂ ಕಷ್ಟ ಆಗುತ್ತೆ ಅಂತ ಹೇಳಿ ಅವರ ಇಲ್ಲ ನಾನು ಗೇಟ್ ಎಲ್ಲ ಹಾಕ್ಸಿ ನಿಮ್ಗೆ ಸೇಫ್ಟಿ ಮಾಡ್ಕೊಡ್ತೀನಿ ಇರಿ ಅಂತ ಹೇಳಿ ಎಲ್ಲಾ ಮನೆಗಳಿಗೂ ಕೂಡ ಗ್ರಿಲ್ ಅನ್ನ ಹಾಕ್ಸಿದ್ರು. ಅದಾದ್ಮೇಲೆ ಮತ್ತೆ ನಾನು ಮಧ್ಯಾಹ್ನ ಊಟಕ್ಕೆ ಬರೋದನ್ನ ನಿಲ್ಲಿಸ್ಬಿಟ್ಟೆ, ಅಂಗಡಿಗೆ ಟಿಫನ್ ತಗೊಂಡ್ಬರಕ್ ಶುರು ಮಾಡಿದೆ. ಮಗನ್ನು ಕೂಡ ಅಲ್ಲೇ ಇರಿಸ್ಕೊಳ್ತಾ ಇದೆ, ಅಲ್ಲೇ ಅವನಿಗೂ ಡ್ರೆಸ್ ಎಲ್ಲ ಇಟ್ಕೊಂಡು ಹೋಗೋದು, ಚೇಂಜ್ ಮಾಡಿಸಿ ಮತ್ತೆ ಅವ್ನ ಹಾಗೆ ಟ್ಯೂಷನ್ ಕಳಿಸೋದು ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆನೆ ರಾತ್ರಿ 7:30-8 ಗಂಟೆಗೆ ಎಲ್ಲರೂ ಒಟ್ಟಿಗೆ ಮನೆಗೆ ಹೋಗೋ ತರ ನಾವು ಆ ತರ ನಾವು ಚೇಂಜ್ ಮಾಡ್ಕೊಂಡ್ವಿ ನಮ್ಮ ಟೈಮಿಂಗ್ಸ್ ಅನ್ನ. ಇದು ಹೀಗೆ ನಡೀತಾ ನಡೀತಾ 3 ವರ್ಷ ಕಳೀತು. 3 ವರ್ಷ ಆದ್ಮೇಲೆ ಹೆಂಗೂ ಗೇಟ್ ಎಲ್ಲ ಹಾಕ್ಸಿದ್ರು, ಒಂದ್ ಸ್ವಲ್ಪ ಒಂದ್ ಚೂರು ಧೈರ್ಯ ಬಂತು. ನಾವ್ ಒಂದ್ 3 ವರ್ಷ ಕಳೆದ್ವಿ. ಅದಾದ್ಮೇಲೆ ಮನೇನು ಒಂದ್ ರೇಂಜ್ಗೆ ನಮ್ಗೆ ಫುಲ್ ಅಡ್ಜಸ್ಟ್ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ವಿಕ್ಕಿ ಬಂದ, ಅವನ್ ಬಂದ್ಮೇಲೆ ಫುಲ್ ಒಂಥರ ನಮ್ಮ ಮನೆ ವಾತಾವರಣನೇ ಚೇಂಜ್ ಆಗ್ಬಿಡ್ತು. ಸುಮಾರಿಗೆ 8 ವರ್ಷದ ಹಿಂದೆ, ಎಷ್ಟನೇ ಇಸ್ವಿ ಅನ್ನೋದು ನನಗೆ ಸಡನ್ ಆಗಿ ನೆನಪಾಗ್ತಾ ಇಲ್ಲ, ಆದ್ರೆ ಡೇಟ್ ಮಾತ್ರ ನಾನು ಮರ್ತಿಲ್ಲ. ಅಕ್ಟೋಬರ್ 14 ಬುಧವಾರ ನನ್ನ ಮಗ ಒಂದು ಬುಟ್ಟಿನಲ್ಲಿ ಬ್ಯಾಸ್ಕೆಟ್ನಲ್ಲಿ ಅವನನ್ನ ಕೂರಿಸ್ಕೊಂಡು ಗಾಡಿನಲ್ಲಿ ತಗೊಂಡ್ ಬಂದ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಕತ್ತಿಗೆ ಚಿಕ್ಕ ಬೆಲ್ಟ್ ಹಾಕೊಂಡು ಪುಟಾಣಿ ಬೆಲ್ ಯಾರು ಹಾಕಿದ್ರು, ನನ್ನ ಮೈದನ್ ಫ್ರೆಂಡ್ ಕೊಟ್ಟಿದ್ದು. ಒಂದೆರಡು ದಿವಸ ಇರಿಸ್ಕೊಂಡಿರಿ, ನಾನೆಲ್ಲ ಊರಿಗೆ ಹೋಗ್ತಾ ಇದ್ದೀನಿ, ಆಮೇಲೆ ನನಗೆ ವಾಪಸ್ ಕೊಡಿ ಅಂತ. ಅವನು ನಮ್ಮ ಇದ ನಮ್ಮ ಮನೆ ಹತ್ರ ಜಾಗ ಎಲ್ಲ ಚೆನ್ನಾಗಿದೆಲ್ಲ ಅಂತ ಹೇಳಿ ನನ್ನ ಮಗನ ಕರೆದು ಇಟ್ಕೊಂಡಿರು ಒಂದೆರಡು ದಿವಸ, ಆಮೇಲೆ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ನನ್ನ ಮಗನ ಹತ್ರ ಕೊಟ್ಟು ಕಳಿಸಿದ್ರು. ಅದನ್ನ ನೋಡಿ ನನ್ಗೆ ತುಂಬಾ ಇಷ್ಟ ಆಯ್ತು. ಅವನನ್ನ ವಾಪಸ್ ಕೊಡಕ್ ನಂಗೆ ಇಷ್ಟ ಆಗ್ಲಿಲ್ಲ, ಯಾಕೆಂದ್ರೆ ನನ್ನ ಮಗ ಕೂಡ ಒಬ್ಬನೇ ಇರೋದ್ರಿಂದ ನನಗೂ, ಅವನು ಒಬ್ಬನೇ ಮಗ, ಹಾಗಾಗಿ ಅವನಿಗೆ ಒಂಟಿತನ ಕಾಡಬಾರ್ದು ಅಂತ ಅವನೇನ್ ಹೇಳ್ತಾನೋ ಹಾಗೆ ನಾವು ಅವನ ಇಷ್ಟಕ್ಕೆ ಬಿಟ್ಟಿದ್ವಿ. ಅವನು ಮೊಲದ ಮರಿಗಳೆಲ್ಲ ತಗೊಬಂದು ಸಾಕೋನು, ಕೋಳಿ ಮರಿಗಳು ತಗೊಬಂದು ಸಾಕೋನು, ಮನೆ ಮುಂದೆ ಜಾಗ ಇದ್ರಿಂದ ಅದಕ್ಕೆಲ್ಲ ನಾವು ಬಿಡ್ತಾ ಇದ್ವಿ. ಹೋಗ್ಲಿ ಬಿಡು, ಅವನೆಂಗೋ ಆಟ ಆಡ್ಕೊಂಡು ಖುಷಿ ಖುಷಿಯಾಗಿದ್ರೆ ಸಾಕು ಅಂತ ಹೇಳಿ ನಾವು ಸುಮ್ಮನೆ ಆಗ್ಬಿಡ್ತಾ ಇದ್ವಿ. ಅದಾದ್ಮೇಲೆ ವಿಕ್ಕಿನ ಕರ್ಕೊಂಡು ಬಂದು ಪ್ಲೀಸ್ ಅಮ್ಮ ಇರ್ಲಿ ಅಮ್ಮ ಚೆನ್ನಾಗಿದೆ ಅಮ್ಮ ಅಂತ ಅವ್ನು ತುಂಬಾ ಕೇಳ್ತಾ ಇದ್ದ. ಆಯ್ತು ಹೋಗ್ಲಿ ಬಿಡಪ್ಪ ಇಟ್ಕೋ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ವಿ. ನಾವು ಅವನವತ್ತು ಬಂದಿದ್ದ ದಿವಸ ಮಾತ್ರ ತುಂಬಾನೇ ಖುಷಿ ಆಗ್ತಾ ಇತ್ತು ನಮ್ಗೆ. ಒಂಥರ ನಮ್ಮ ಮನೆ ವಾತಾವರಣನೇ ಫುಲ್ ಚೇಂಜ್ ಆಗೋಯ್ತು ಅಂತಾನೆ ಅನ್ಬೋದು, ಫುಲ್ ಪಾಸಿಟಿವ್ ವೈಬ್ಸ್ ಅಂತಾನೆ ಅನ್ಕೊಳ್ಳಿ. ನಮ್ಮಲ್ಲಿ ಇದ್ದಿದ್ದು ಒಂಥರ ಕೋಪ ಇರ್ಬೋದು, ಇವಾಗ ಗಂಡ ಹೆಂಡತಿಗೆ ಜಗಳಗಳು ಮನೆಯಲ್ಲಿ ಕಾಮನ್ ಆಗಿರುತ್ತೆ, ಅದೇನ್ ಮಾಡ್ತೀವಿ ನಾವು 2-3 ದಿನ ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮನೇಲಿ. ಹೀಗೆ ಒಂಥರ ಹೆಂಗೆ ಚೇಂಜ್ ಆಗೋಯ್ತು ಅಂದ್ರೆ, ಇವನು ನಾವು ಮನೆಗೆ ಬಂದ ತಕ್ಷಣ ಒಂಥರ ಅವನು ಮನೆಗೆ ಬಂದ್ರು ಅಪ್ಪ ಅಮ್ಮ ಬಂದ್ರು ಅಂತೇಳಿ ಅವನು ಕುಣಿಯೋದು, ಕುಪ್ಪಳಿಸೋದು, ಅವನು ಖುಷಿ ಪಡೋದು, ನಮ್ಮನ್ನೆಲ್ಲ ಮುದ್ದು ಮಾಡೋದು, ನಮ್ಮ ಮೇಲೆಲ್ಲ ಬಿದ್ದು ಒದ್ದಾಡೋದು. ಆ ಟೈಮಲ್ಲಿ ಹೆಂಗಾಗುತ್ತೆ ಅಂದ್ರೆ ನಮ್ಗೆ ಒಂಥರ ಬೆಳಗ್ಗೆ ಏನೇನ್ ನಡೆದಿರುತ್ತೆ ಮನೇಲಿ ಅದೆಲ್ಲ ಮರ್ತೋಗ್ಬಿಡುತ್ತೆ ನಮ್ಗೆ, ಮತ್ತೆ ನಮ್ಗೆ ಹೊರಗಡೆನೆ ಏನೇ ಟೆನ್ಷನ್ ಇರಲಿ ಅದೆಲ್ಲ ಮರ್ತೋಗ್ಬಿಡುತ್ತೆ. ಅವನ ಹತ್ರ ಫುಲ್ ನಮ್ಮ ಮನಸ್ಸು ಫುಲ್ ಕೂಲ್ ಆಗ್ಬಿಡುತ್ತೆ. ಒಂಥರ ನಾವು ಹಂಗೆ ಖುಷಿ ಖುಷಿಯಾಗಿ ಅವನ ಮುದ್ದು ಮಾಡಿಕೊಂಡು ಹಂಗೆ ನಮ್ಮ ಮೈಂಡ್ ಸೆಟ್ ಕೂಡ ಚೇಂಜ್ ಆಗ್ಬಿಡತ್ತೆ. ಈ ತರ ಆಗಿ ಏನಾಯ್ತು, ನಮ್ಮಲ್ಲಿರೋ ಒಂಥರ ಕೋಪಗಳೇ ಆಗಿರ್ಬೋದು, ಭಿನ್ನಾಭಿಪ್ರಾಯಗಳೇ ಆಗಿರ್ಬೋದು, ಎಲ್ಲಾನು ಕಡಿಮೆ ಆಗ್ತಾ ಆಗ್ತಾ ಬರ್ತಾ ಇತ್ತು. ಆಗ ನಮ್ಗೆ ಅನ್ನಿಸ್ತು, ಇಲ್ಲ ಏನೋ ಇವನು ಬಂದಿದ್ದು ಗಳಿಗೆ ಚೆನ್ನಾಗಿದೆ ನಮ್ಮ ಮನೆಗೆ, ಬಿಡು ಇವನು ಹಂಗೆ ನಾವೇ ಇಟ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ನಾವು ಆ ಹುಡುಗನ್ ಹೇಳಿದ್ವಿ, ನಾವು ವಾಪಸ್ ಕೊಡಲ್ಲಪ್ಪ, ದಯವಿಟ್ಟು ಕೇಳ್ಬೇಡ, ನನ್ನ ಮಗ ತುಂಬಾ ಇಷ್ಟಪಟ್ಬಿಟ್ಟಿದ್ದಾನೆ ಅಂತ ಹೇಳಿ ಅವನ ವಿಕ್ಕಿನ ಇರಿಸ್ಕೊಂಡ್ವಿ ನಮ್ಮ ಮನೇಲಿ. ಅದು ಹೇಗೆ 8 ವರ್ಷ ಕಳೆದೋಯ್ತು ಅಂತಾನೆ ನಮಗೆ ಗೊತ್ತಿಲ್ಲ. ಅವನು ನೆನಪು ಮಾತ್ರ ಇನ್ನು ಜೀವನ ಪರ್ಯಂತ ನಮಗೆ ಬಿಟ್ಟೋಗಿದ್ದಾನೆ ಅಷ್ಟೇನೆ. ನನ್ಗೆ ಇವಾಗ್ಲೂ ಕೂಡ ಅವನ್ನ ನೆನೆಸ್ಕೊಂಡ್ರೆ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಬೇಜಾರಾಗ್ತಾ ಇದೆ. ಅವನ್ ಬಂದ್ಮೇಲಂತೂ ನಿಜವಾಗ್ಲೂ ಅವನು ವಿಕ್ಕಿ ಅಲ್ಲ, ನಮ್ಮ ಪಾಲ್ಗೆ ಅವನು ಲಕ್ಕಿ ಅಂತಾನೆ ಹೇಳ್ಬೋದು. ಅವನು ಬುಧವಾರ ಬಂದಿದ್ರಿಂದ ಒಂಥರ ನಾನು ಒಂಥರ ಎಮೋಷನಲ್ ಜಾಸ್ತಿ, ದೇವ್ರನ್ನೆಲ್ಲ ತುಂಬಾ ನಂಬೋದು ಜಾಸ್ತಿ, ಇದ್ರಿಂದ ಬುಧವಾರ ಬಂದಿದ್ದಾನೆ ಒಂದು ವೆಂಕಟೇಶ್ವರನ್ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾನೆ ಇವನು ಅಂತ ಅನ್ಕೊಂಡು ನಾನು ಅವನಿಗೆ ವಿಕ್ಕಿ ಅಂತಾನೆ ಹೆಸರಿಟ್ಟಿದ್ದು. ನಾವು ಅವನನ್ನ ಒಂದು ಕೆಟ್ಟ ಮಾತಲ್ಲಿ ಕೂಡ ಬೈತಾ ಇರ್ಲಿಲ್ಲ, ಯಾಕೆ ದೇವ್ರ ಹೆಸರು ಇಟ್ಟಿದ್ದೀನಿ ಅಂತನ್ಬಿಟ್ಟು ತುಂಬಾ ಮುದ್ದಾಗಿ ವಿಕ್ಕಿಮಾ ಅಂತಾನೆ ನಾವು ಕರಿತಾ ಇದ್ದಿದ್ದು ಅವನನ್ನ, ವಿಕ್ಕಿಮಾ ಬಾರೋ ಹೋಗೋ ಅಂತ ಆತರನೆ ನಾವು ಕರಿತಾ ಇದ್ದಿದ್ದು. ತುಂಬಾನೇ ಚೆನ್ನಾಗಿ ಹೊಂದ್ಕೊಂಡಿದ್ದ, ಇವ್ರನ್ನ ಕೂಡ ಮನೆಗೆ ಬರಕ್ ಬಿಡ್ತಾ ಇರ್ಲಿಲ್ಲ. ತುಂಬಾ ರೌಡಿ ರೌಡಿ ಅಂತಾನೆ ಹೇಳ್ಬೋದು ಅವನನ್ನ. 8 ವರ್ಷದಲ್ಲಿ ಅವನು ಹೊಂದ್ಕೊಂಡಿದ್ದು ಅಂದ್ರೆ ನಮ್ಮ ಮನೇಲಿ ನಾನು, ಹಸ್ಬೆಂಡು, ಮಗ ಮತ್ತೆ ನಮ್ಮ ಅತ್ತೆ, ಅದ್ ಬಿಟ್ರೆ ನಮ್ಮ ಮೈದನ್ ಮಗ, ನಮ್ಮ 5 ಜನಕ್ ಬಿಟ್ಟು ಇನ್ ಯಾರನ್ನು ಕೂಡ ಅವನು ಒಗ್ಲೇ ಇಲ್ಲ, ಅವನು ಯಾರನ್ನು ಕೂಡ ಹತ್ರ ಸೇರಿಸ್ಕೊಳ್ಳೋದಿಲ್ಲ. ಅವನು ಎಷ್ಟು ಅಕ್ಕಪಕ್ಕದವರು ಕೂಡ ಅವನು ಒಂಚೂರು ಮುದ್ದು ಮಾಡ್ಬೇಕು, ಮಾತಾಡ್ಸ್ಬೇಕು ಅಂತ ಬಂದ್ರು ದೂರದಿಂದ ಮಾತಾಡ್ಸಿದ್ರೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಅಷ್ಟೇನೆ. ಅವನ ಹತ್ರ ಕೂಡ ಬಿಟ್ಕೊಳ್ತಾ ಇರ್ಲಿಲ್ಲ, ಒಬ್ಬರನ್ನು ರೌಡಿ ತರ ಹಂಗೆ ಎಗ್ರಕೊಂಡು ಹೋಗ್ಬಿಡ್ತಾ ಇದ್ದ. ನಮ್ಮ ಮನೆಗೆ ಯಾರಾದ್ರೂ ಬರ್ಬೇಕು ಅಂದ್ರೆ ತುಂಬಾ ಎದ್ರುಕೊಳ್ಳೋರು. ನಾನು ಹೆಂಗೆ ಕಳೆದ್ವಿ ಆ ಮನೆಯಲ್ಲಿ ಒಂದ್ 12 ವರ್ಷ, ಅದ್ ಹೇಗೆ ಕಳೀತು ಅನ್ನೋದೇ ನಮಗ್ ಗೊತ್ತಿಲ್ಲ. ಅವನಿಗೆ ಮಿಸ್ ಆದ್ಮೇಲೂ ಅಷ್ಟೇನೆ, ಅವನು ಇಲ್ಲ ಅಂತ ನಾವು ಯಾರ ಹತ್ರನು ಹೇಳ್ಕೊಳ್ಳಿಲ್ಲ. ಯಾಕೆ ಅಂತಂದ್ರೆ ಹೇಳ್ಕೊಳ್ಳೋದಿಕ್ಕೆ ಭಯ, ಈಗ ನಾಯಿ ಇಲ್ಲ ಅಂತ ಹೇಳಿ ಮತ್ತೆ ಇನ್ಯಾರಾದ್ರೂ ಏನಾದ್ರೂ ಏನ ನಡೆಯುತ್ತೋ ಅನ್ನೋ ಭಯಕ್ಕೆ ಅವನ್ ಇಲ್ಲ ಅಂತ ಕೂಡ ನಾವು ಒಬ್ಬರ ಹತ್ರನು ಹೇಳ್ಕೊಳಕ್ಕೆ ಹೋಗ್ಲಿಲ್ಲ. ಆಮೇಲೆ ಒಂದಷ್ಟು ದಿನ ಆಗ್ತಾ ಆಗ್ತಾ ಒಂದ್ 15 ದಿವಸ ಕಳೀತಾ ಕಳೀತಾ ಅಕ್ಕಪಕ್ಕದವ್ರು ಕೇಳಕ್ ಶುರು ಮಾಡಿದ್ರು, ಸೌಂಡೇ ಇಲ್ವಲ್ಲ ಎಲ್ಲಿ ಎಲ್ಲಿ ಅಂತ. ಆಗ್ಲೂ ಕೂಡ ನಾವು ಅವ್ರ ಹತ್ರ
ಸುಳ್ಳೆ ಹೇಳಿದ್ವಿ, ಇಲ್ಲ ನಮ್ಮ ಅತ್ತೆ ಮನೆ ಹತ್ರ ಬಿಟ್ಟಿದೀವಿ, ನಮ್ಮ ಇದನ್ ಮನೆ ಹತ್ರ ಬಿಟ್ಟಿದೀವಿ, ಸ್ವಲ್ಪ ಗಲಾಟೆ ಅಲ್ವಾ ಅವನು, ತುಂಬಾ ಗಲಾಟೆ ಮಾಡ್ತಾ ಇದ್ದ ಈ ನಡುವೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ವಿ. ಯಾಕಂದ್ರೆ ಅವ್ನು ಇನ್ನೂ ಇದಾನೆ ಅಲ್ಲಿ ಅಂತ ತಿಳ್ಕೊಳ್ಬೇಕು, ನಾಯಿ ಇಲ್ಲ ಅಂತ ಬೇರೆಯವರು ಯಾವುದೇ ರೀತಿ ಅಡ್ವಾಂಟೇಜ್ ತಗೋಬಾರ್ದು ಅನ್ನೋ ಉದ್ದೇಶದಿಂದ ಆ ತರ ಹೇಳ್ತಾ ಇದ್ವಿ ನಾವು. ಅವನು ಮಿಸ್ಸಿಂಗ್ ಆದ್ಮೇಲೆ 2 ತಿಂಗಳು ಕೂಡ ನನ್ನ ಕೈಲಿ ಇರಕ್ ಆಗ್ಲಿಲ್ಲ ಮನೆಯಲ್ಲಿ. ತುಂಬಾ ಭಯ ಆಗೋದು, ಮನೆಯವ್ರ ಎಲ್ರಿಗಿಂತ ಜಾಸ್ತಿ ನನ್ಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು ಅಂತ ಆಮೇಲೆ ಗೊತ್ತಾಗ್ತಾ ಇತ್ತು ನನಗೆ. ಅವನಿಲ್ದೆ ನನ್ನ ಕೈಲಿ ಇರಕ್ಕೆ ಆಗ್ತಾ ಇರ್ಲಿಲ್ಲ. ಅಂಗಡಿಯಿಂದ ಹೋಗಿ ಮನೆಯಲ್ಲಿ ಬೀಗ ತೆಗಿಯಕ್ಕೆ ಭಯ. ಅವನಿದ್ರೆ ನನ್ಗೆ ಏನು ಇಲ್ಲ, ಬೇಕಾದ್ರೆ 2 ದಿವಸ ಮನೇಲಿ ಯಾರು ಇಲ್ಲ ಅಂದ್ರೂ ಅವನ ಜೊತೆ ಇದ್ಬಿಡ್ತಾ ಇದ್ದೆ ನಾನು. ಬೆಳಗ್ಗೆಲ್ಲ ಒಂದೊಂದ್ಸಲ ಹಸ್ಬೆಂಡ್ ಬೇಗ ಡ್ಯೂಟಿಗೆ ಹೋಗೋರು, 5 ಗಂಟೆಗೆ 4 ಗಂಟೆಗೆ ಈ ತರ ಎಲ್ಲ ಹೋಗುವಾಗ್ಲೂ ಅಷ್ಟೇ ಅವನೊಬ್ಬ ಇರೋನು ಮನೇಲಿ ನನ್ನ ಜೊತೆಗೆ. ನನ್ಗೆ ಏನೇನು ಅನ್ನಿಸ್ತಾನೆ ಇರ್ಲಿಲ್ಲ ನನಗೆ. ಆದ್ರೆ ಅವನು ಮಿಸ್ಸಿಂಗ್ ಆದ್ಮೇಲೆ ಅಂತೂ ಮನೇಲಿ ಯಾರಿದ್ರು ಕೂಡ ನನಗೆ ಸಮಾಧಾನನೇ ಆಗ್ತಾ ಇರ್ಲಿಲ್ಲ, ನನ್ನ ಕೈಲಿ ಇರಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ ಮನೇಲಿ. ಅಷ್ಟೊಂದು ನಮ್ ಅವನ ಜೊತೆಗೆ ನಾವು ಡಿಪೆಂಡ್ ಆಗ್ಬಿಟ್ಟಿದ್ವಿ. ನನ್ಗೀಗ್ಲೂ ಕೂಡ ಅವನನ್ನ ಇಲ್ಲ ಅನ್ನೋದನ್ನ ನಮ್ಗೆ ನೆನ್ಸ್ಕೊಳಕ್ಕೆ ಆಗ್ತಾ ಇಲ್ಲ. ಆಮೇಲೂ ನಾವು ಮನೆ ಹುಡುಕ್ಬೇಕಾದ್ರೂ ಇಲ್ಲೇ ಹತ್ರದಲ್ಲೇ ಮನೆ ಸಿಕ್ಬಿಟ್ರೆ, ಅವನ ಅಕಸ್ಮಾತ್ ನಮ್ ಕಣ್ಣಿಗೆ ಬಿದ್ರೆ ಎಲ್ಲಾದ್ರೂ ನಮ್ಗೆ ಸಿಗ್ತಾನೆ ಅನ್ನೋ ಒಂದು ಉದ್ದೇಶದಿಂದಾನೆ ನಾವು ಇಷ್ಟು ಈಗ ನಾವು ಇದ್ ಮುಂಚೆ ಹಳೆ ಮನೆ ಏನಿತ್ತು ಅಲ್ಲಿ ಹತ್ರದಲ್ಲೇನೆ ಈಗ ನಾವಿರುವಂತ ಹೊಸ ಮನೆನೂ ಕೂಡ ನಮ್ಗೆ ಸಿಕ್ಕಿದ್ದು. ಈಗ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ನಾವು ಯಾವ ಕಾರಣಕ್ಕೆ ಆ ಮನೇನ ಖಾಲಿ ಮಾಡಿದೀವಿ ಅಂತ. ಅವನೇನಾದ್ರು ಇತ್ತು ಅಂದ್ರೆ ಈಗ್ಲೂ ಕೂಡ ನಾವು ಮನೆ ಬದಲಾಯಿಸುವಂತ ಯೋಚನೆ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಬೇರೆ ಏನಾದ್ರೂ ವ್ಯವಸ್ಥೆ ಮಾಡೋಣ ಅಂತಾನೆ ಯೋಚನೆ ಮಾಡಿರ್ತಾ ಇದ್ವಿ. ಅವನ್ ಮಿಸ್ಸಿಂಗ್ ಆದ್ಮೇಲಂತೂ ಒಂದೊಂದು ದಿವಸ ನನಗೆ ಕಳೆಯೋದನ್ನು ತುಂಬಾನೇ ಕಷ್ಟ ಆಯ್ತು. ಅಂದ್ರೆ ಅವನ್ನ ನೆನೆಸ್ಕೊಳ್ತು ಅಂದ್ರೆ ನನ್ಗೆ ತಡ್ಕೊಳಕ್ ಆಗೋದಿಲ್ಲ, ಅಷ್ಟು ದುಃಖ ಬಂದ್ಬಿಡುತ್ತೆ. ನಮ್ ಈಗ್ಲೂ ಅಷ್ಟೇ ನಮ್ ಫೋನ್ ವಾಲ್ ಪೇಪರ್ನಲ್ಲೆಲ್ಲ ಅವನ್ ಫೋಟೋನ ಇಟ್ಕೊಂಡಿರೋದು. ಅವನು ಎಷ್ಟು ಲಕ್ಕಿ ಅಂತ ಅಂದ್ರೆ, ಬೆಳಗ್ಗೆ ಎದ್ದು ಫಸ್ಟ್ ಅವನೇ ಬಂದು ಎಬ್ಬಿಸ್ತಾ ಇದ್ದಿದ್ದು ನಮ್ನ. 5:30-6 ಗಂಟೆ ಏನಾದ್ರು ಬಾಗಲ್ ತೆಗೆದ್ ಬಿಟ್ರೆ ಫಸ್ಟ್ ಬಂದು ಎಬ್ಬರಿಸ್ತಾ ಇದ್ದ, ನನ್ನ ಬಂದು ಎಬ್ಬರಿಸ್ತಾ ಇದ್ದ. ಅವನ ಮುಖ ನೋಡ್ಬಿಟ್ರೆ ಸಾಕು, ಅವತ್ತಿನ ದಿನವೆಲ್ಲ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ನಮ್ಗೆ ಬರ್ಬೇಕಾಗಿರುವಂತ ದುಡ್ಡು ಬರ್ತಾ ಇತ್ತು, ಒಳ್ಳೆ ಬಿಸ್ನೆಸ್ ಅವತ್ತೆಲ್ಲ ತುಂಬಾ ಚೆನ್ನಾಗಿರ್ತಾ ಇತ್ತು. ನಾವು ಅಷ್ಟೇ, ಅವನು ಒಂದ್ ಯಾವ ತರ ಆಗಿತ್ತು ಅಂತಂದ್ರೆ, ಏನಾದ್ರು ಒಂದ್ ಕೆಲಸ ಮಾಡ್ಬೇಕು ಅಂದ್ರೆ ನಾವು ಅವನನ್ನೇ ಕೇಳ್ತಾ ಇದ್ವಿ. ನಿಮ್ಮನೇಲೂ ಕೂಡ ಸಾಕು ಪ್ರಾಣಿಗಳಿದ್ರೆ ನೀವು ಒಂದ್ಸಲ ಪರೀಕ್ಷೆ ಮಾಡಿ ನೋಡಿ ಈ ಕೆಲಸ ಆಗುತ್ತಾ ಇಲ್ವಾ ಅಂತ. ನಿಜ ನಾನಂತೂ ಕೇಳ್ತಾ ಇದ್ದೆ, ನಿಮ್ಗೆ ನಗು ಬಂದ್ರು ಪರವಾಗಿಲ್ಲ, ನಾನಂತೂ ಕೇಳ್ತಾ ಇದ್ದೆ. ಅವಾಗ ಅವನು ಅಂದ್ರೆ ಅವನು ಒಳ್ಳೆ ಮೂಡಲ್ಲಿ ಇತ್ತು ಅಂದ್ರೆ ಆ ಕೆಲಸ ಆಗುತ್ತೆ ಅನ್ನೋದಾದ್ರೆ ಬಲಗಾಲ ಎತ್ತಿ ನಮ್ ಕೈ ಮೇಲೆ ಇಡ್ತಾ ಇದ್ದ, ಆಗಲ್ಲ ಅನ್ನೋದಾದ್ರೆ ಅವನ್ ಮೂತಿಯಿಂದ ನಮ್ ಕೈ ತಳ್ಬಿಡ್ತಾ ಇದ್ದ. ಅದನ್ನ ನೋಡ್ಕೊಂಡು ನಾನು ಡಿಸೈಡ್ ಮಾಡ್ತಾ ಇದ್ದೆ ಈ ಕೆಲಸ ಮಾಡ್ಬೇಕಾ ಬೇಡ್ವಾ ಅಂತ. ಎಷ್ಟೋ ವಿಚಾರದಲ್ಲಿ ನನ್ಗಿದು ನಿಜ ಆಗಿದೆ, ನಡೆದಿದೆ ಕೂಡ ಅಷ್ಟೇನೆ. ಮತ್ತೆ ಈಗ ನಾವ್ ಈ ಮನೆ ಹುಡುಕುವಾಗ್ಲೂ ಅಷ್ಟೇನೆ, ನಾನು ಅವನ್ನ 1 ವರ್ಷದಿಂದಾನು ಕೇಳ್ತಾ ಇದ್ದೆ, ನೋಡು ವಿಕಿ ಚೆನ್ನಾಗಿರೋ ಮನೆ ಸಿಗ್ಬೇಕು, ನಮ್ಗೆ ಜಾಸ್ತಿ ಸಾಲ ಆಗ್ಬಾರ್ದು, ಈ ಮನೆಗಿಂತನು ಚೆನ್ನಾಗಿ ಅನುಕೂಲವಾಗಿರ್ಬೇಕು, ಮತ್ತೆ ನೀನು ನಮ್ ಜೊತೆಗೆ ಇರೋ ತರ ಮನೆ ನಮಗ್ ಸಿಗುತ್ತಾ ಅಂತ ಕೇಳ್ತಾ ಇದ್ದೆ. ಒಂದು ದಿನಾನು ಕೂಡ ಅವನು ಆ ತರ ಮನೆ ನಿಮಗ್ ಸಿಗುತ್ತೆ ಅಂತ ಅವ್ನು ಹೇಳಲೇ ಇಲ್ಲ ನಮ್ಗೆ. ವಿಷಯ ಕೇಳಿದಾಗೆಲ್ಲ ಅವನು ನಮ್ಗೆ ಉತ್ತರ ಕೊಡ್ತಾ ಇರ್ಲಿಲ್ಲ, ಕೈಯನ್ನ ಮೂತಿಯಿಂದ ತಳ್ಬಿಟ್ಟು ಹೋಗ್ತಾ ಇದ್ದ, ಇಲ್ಲಾಂದ್ರೆ ಅವನೇ ಎದ್ದೋಗ್ಬಿಡ್ತಾ. ಏನಕ್ಕೆ ಈ ತರ ಮಾಡ್ತಾನೆ, ಎಲ್ಲ ಅವನು ಮೂಡ್ ಸರಿ ಇಲ್ಲ ಅನ್ಕೊಂಡು ನಾನು ಅಷ್ಟು ಸೀರಿಯಸ್ ಆಗಿ ತಗೋತಾ ಇರ್ಲಿಲ್ಲ. ಅವನು ಮಿಸ್ಸಿಂಗ್ ಆಗೋದು ಒಂದ್ 20 ದಿವಸ ಮುಂಚೆ ಅಳಕ್ ಶುರು ಮಾಡ್ತಾ ಇದ್ದ. ನಾವೆಲ್ಲರೂ ಹೊರ ಬಂದ ಮೇಲೆ ಅವನೊಬ್ಬನೇ ಇರ್ತಾ ಇದ್ನಲ್ಲ, ಆಗ ಅವ್ನು ಅಳಕ್ ಶುರು ಮಾಡ್ತಾ ಇದ್ದ. ನಮ್ಗೆ ಇದು ಗೊತ್ತಾಗ್ತಾ ಇರ್ಲಿಲ್ಲ, ಅಕ್ಕಪಕ್ಕದವ್ರು ಹೇಳ್ತಾ ಇದ್ರು ಯಾಕೋ ನಿಮ್ ನಾಯಿ ಅಳುತ್ತೆ ಮಧ್ಯಾಹ್ನದ ಹೊತ್ತು ಅಂತ ಹೇಳಿದ್ರು. ಆಗ ನಾವು ಯಾಕೆ ಈ ತರ ಮಾಡ್ತಾನೆ ಅಂತ ಅನ್ಕೊಂಡು ಹಿಂಗೆ ಫ್ರೆಂಡ್ಸ್ ಎಲ್ಲ ಮಾತಾಡುವಾಗ ಒಬ್ರು ಹೇಳಿದ್ರು, ನೀವು ಇಲ್ಲ ಮನೆ ವಿಚಾರ ಅವನ ಹತ್ರ ಜಾಸ್ತಿ ಕೇಳ್ಬೇಡಿ, ಕೆಲವು ನಾಯಿಗಳು ತುಂಬಾ ಅಟ್ಯಾಚ್ ಆಗ್ಬಿಟ್ಟಿರ್ತವೆ, ನಾ ಅಕಸ್ಮಾತ್ ಏನಾದ್ರೂ ಮನೆ ಇವ್ರಿಗೆ ಬೇರೆ ಮನೆ ಸಿಗಲ್ವೋ ಅಥವಾ ನಾನ್ ಇವ್ರ ಜೊತೆ ಇರಕ್ ಆಗಲ್ವೋ ಆ ತರ ಏನಾದ್ರೂ ಏನಾಯ್ತು ಅಂದ್ರೆ ನಾಯಿ ಇದ್ರೆ ಮನೆ ಕೊಡಲ್ಲ, ನಾಯಿ ಇದ್ರೆ ಮನೆ ಕೊಡಲ್ಲ ಅಂತ ಹೇಳ್ತಾ ಇದ್ರು. ಮನೆ ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ರೀತಿ ಅನುಕೂಲವಾಗಿರುತ್ತೆ, ನಮ್ಗೆ ಬೇಕಾಗಿರುವಂತ ಬಜೆಟ್ ಗೆ ಸಿಗುತ್ತೆ, ಆದ್ರೆ ನಾಯಿ ಇದ್ರೆ ಮನೆ ಕೊಡಲ್ಲ ಅಂತ ಹೇಳ್ತಾ ಇದ್ರು. ನಾವು ಇವನ್ನ ಎಲ್ಲಿ ಬಿಡಕ್ಕಾಗುತ್ತೆ, ಅದಕ್ಕೆ ನಾನೇನ್ ಮಾಡ್ತಾ ಇದ್ದೆ, ವಿಕ್ಕಿ ದೇವ್ರ ಹತ್ರ ಬೇಡ್ಕೋ, ನಮ್ಗೆ ಒಳ್ಳೆ ಮನೆ ಸಿಗ್ಲಿ, ಒಳ್ಳೆ ಮನೆ ಸಿಗ್ಲಿ, ನೀನು ನಮ್ ಜೊತೆಗೆ ಇರ್ಬೇಕು ಅಂತ ಹೇಳುವಾಗೆಲ್ಲ ತುಂಬಾ ಒಂಥರ ನಮ್ ಮುಖ ಈ ತರನೇ ನೋಡ್ತಾ ಇದ್ದ. ಅವಾಗ ಏನಾಯ್ತು, ಫ್ರೆಂಡ್ಸ್ ಹತ್ರ ಹಿಂಗೆ ಈ ತರ ಎಲ್ಲ ಆಗುತ್ತೆ, ಈ ತರನೇ ಇದು ಮಾಡ್ತಾನೆ, ನಾನು ನಿಂಗೆ ಕೇಳ್ತೀನಿ ಅಂತೆಲ್ಲ ಹೇಳ್ಕೊಂಡಾಗ ಅವರು ನನ್ಗೊಂದ್ ಮಾತು ಹೇಳಿದ್ರು, ಇಲ್ಲ ನೀವ್ ಆತರ ಕೇಳಕ್ ಹೋಗ್ಬೇಡಿ, ಅವು ತುಂಬಾ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿರ್ತವೆ, ಅಥವಾ ಏನಾದ್ರು ಈಗ ನೋಡು ನೀನ್ ಇರೋದ್ರಿಂದ ಮನೆ ಸಿಗಲ್ಲ, ನೀನ್ ಇರೋದ್ರಿಂದ ಮನೆ ಸಿಗಲ್ಲ ಅಂತ ಹೇಳ್ತಾ ಹೇಳ್ತಾ ಅವಕ್ಕೊಂಥರ ಫೀಲಿಂಗ್ ಆಗ್ಬಿಡತ್ತೆ, ಅದಕ್ಕೆ ಏನಾದ್ರೂ ನಿಮ್ ನಾಯಿ ಅಳ್ತಾ ಇರ್ಬೋದು ಅಂತ ಅಂದ್ರು. ಮತ್ತೆ ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ಏನಾದ್ರೂ ದುರ್ಘಟನೆ ನಡೆಯುತ್ತೆ ಅದ್ರ ಮುನ್ಸೂಚನೆಯಿಂದ ನಾಯಿಗಳು ಈ ರೀತಿ ಅಳ್ತವೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಫ್ಯಾಮಿಲಿಲೂ ಕೂಡ ಹುಷಾರ್ ತಪ್ಪಿರೋರಿದ್ರು, ವಯಸ್ಸಾಗಿರೋರಿದ್ರು, ಯಾರಿಗೇನಾಗುತ್ತೋ ಅನ್ಕೊಂಡು ನಾವು ಅದ್ರ ಬಗ್ಗೆ ಸೀರಿಯಸ್ ಆಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ಲ. ಆದ್ರೆ ಯಾವಾಗ ಈ ಮಾತು ಹೇಳಿದ್ರು, ನಾಯಿಗಳು ನೀನಿದ್ರೆ ಮನೆ ಕೊಡಲ್ಲ ಅಂತ ಹೇಳ್ತಾರೆ, ನಾಯಿ ಇದ್ರೆ ಮನೆ ಕೊಡಲ್ಲ ಅಂತ ಹೇಳ್ತಾರೆ ಅಂತ ಅವನ್ ಮುಂದೆನೆ ನಾವ್ ಈ ವಿಷಯ ಎಲ್ಲ ಮಾತಾಡ್ತಾ ಇದ್ವಿ. ಅದಕ್ಕೆ ಇವನೇನಾದ್ರೂ ಮನ್ಸು ಬೇಜಾರ್ ಮಾಡ್ಕೊಂಡಂತ ಒಂದಿನ ನನ್ಗೆ ತುಂಬಾನೇ ಅಳು ಬಂದ್ಬಿಡ್ತು.
ನಾನು ಅವನ ಹತ್ರ ಹೇಳ್ದೆ, ನೋಡು ನಮ್ಗೆ ಬೇರೆ ಮನೆ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನೀನ್ ಮಾತ್ರ ನಮ್ ಜೊತೆನೆ ಇರ್ಬೇಕು ಕಣವಿಕ್ಕಿ. ಮನೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ನು 2 ವರ್ಷ ಆದ್ರೂ ಪರವಾಗಿಲ್ಲ, ಬೇಕಾದ್ರೆ ನಾವ್ ಇಲ್ಲೇ ಇರೋಣ, ನೀನ್ ಈ ತರ ಅಳುಬೇಡ, ಅಕ್ಕಪಕ್ಕದವರೆಲ್ಲ ಬೇಜಾರ್ ಮಾಡ್ಕೋತಾರೆ, ಎದ್ರುಕೋತಾರೆ ಅಂತ ಅವನ ಹತ್ರ ತುಂಬಾ ಮಾತಾಡ್ತಾ ಇದ್ದೆ ನಾನಂತೂ. ಆದ್ರೂ ಒಂದ್ ದಿವ್ಸ ಅವನು ನಮ್ಮನ್ನ ಬಿಟ್ಟು ಹೋಗುವಂತ ದಿನ ಬಂದೇ ಬಿಡ್ತು. ತುಂಬಾನೇ ಬೇಜಾರಾಯ್ತು ನನ್ಗಂತೂ. ನಾನು ಯೋಗ ಕ್ಲಾಸಿಂದ ಬರುವಷ್ಟರಲ್ಲಿ ಹಸ್ಬೆಂಡ್ ವಾಕಿಂಗ್ ಕರ್ಕೊಂಡು ಹೋಗಿದ್ರು, ಒಂದ್ಸಲ ಕರ್ಕೊಂಡು ಹೋಗಿದ್ರು. ಹೋಗ್ಬಿಟ್ಟು ಅವನು ರಿಟರ್ನ್ ಬರೋವಾಗ್ಲೇನೆ ನಾನ್ ಬರಲ್ಲ ಅಂತ ತುಂಬಾ ಹಠ ಮಾಡ್ತಾ ಇದ್ದಂತೆ, ಹಂಗೂ ಫೋರ್ಸ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದು ಮೇಲ್ ಬಿಟ್ಮೇಲೆ ಮತ್ತೆ ಹಠ ಮಾಡ್ತಾ ಇದ್ದ, ಈಚೆನೆ ಹೋಗ್ಬೇಕು ಹೋಗ್ಬೇಕು ಅಂತ ಕೇಳ್ತಾ ಇದ್ದಂತೆ. ಸರಿ ಇನ್ನೊಂದ್ ರೌಂಡ್ ಕರ್ಕೊಂಡು ಹೋಗೋಣ ಅಂತ ಗೇಟ್ ತೆಗ್ದಿದಾರಷ್ಟೇ, ಇವರು ಮೆಟ್ಲಿಳಿದು, ನಾವು 3rd ಫ್ಲೋರ್ ಇರೋದಲ್ವಾ, ಅಲ್ಲಿಂದ ಮೆಟ್ಲಿಳಿದು ಬರೋಷ್ಟರಲ್ಲಿ ಅವನು ಓಡೋಗ್ಬಿಟ್ಟಿದ್ದಾನೆ. ಯಾವ ಕಡೆ ಹೋದ ಅಂತಾನೆ ಗೊತ್ತಾಗ್ಲಿಲ್ಲ. ತುಂಬಾನೇ ಮನ್ಸಿಗೆ ಬೇಜಾರಾಯ್ತು. ಒಂದು ತಿಂಗಳಾದ್ರೂ ನನಗೆ ಅದನ್ನ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಅದಕ್ಕಿಂತ ಜಾಸ್ತಿ ನನಗೇನೆ ಕಷ್ಟ ಆಗ್ತಾ ಇದ್ದಿದ್ದು, ಇರಕ್ ಆಗ್ತಾ ಇರ್ಲಿಲ್ಲ. ಆಮೇಲೂ ಎಷ್ಟು ಹುಡುಕಿದ್ರು ಅವನು ಸಿಗ್ತಾನೂ ಇಲ್ಲ. ಹಾಗಾಗಿ ಸ್ವಲ್ಪ ಹತ್ರದಲ್ಲೇ ಮನೆ ಮಾಡ್ಕೊಂಡ್ರೆ ಯಾವಾಗಾದ್ರೂ ಕಣ್ಣಿಗೆ ಬೀಳ್ತಾನೆ, ಇನ್ ಎಷ್ಟು ದೂರ ಹೋಗಕ್ ಸಾಧ್ಯ ಅಂತ ಅನ್ಕೊಂಡು ದೇವ್ರ ಹತ್ರ ತುಂಬಾ ಬೇಡ್ಕೋತಾ ಇದ್ದೆ. ಹೆಂಗೋ ದೇವ್ರು ನನ್ನ ಅದೊಂದು ಕೋರಿಕೆನಾದ್ರೂ ನೆರವೇರಿಸ್ತು. ಹಳೆ ಮನೆಗೆ ಹತ್ರದಲ್ಲೇನೆ ನಮ್ಗೀಗ ಮನೆ ಸಿಕ್ಕಿದೆ. ಹಾಗಾಗಿ ನೋಡೋಣ, ದೇವ್ರನ್ನ ಇನ್ನೂ ದಿನಾನು ನಾನು ಬೇಡ್ಕೋತಾನೆ ಇದ್ದೀನಿ. ಒಂದು ಸಲ ಆದ್ರೂ ನಮ್ ಕಣ್ಣು ಕಾಣಿಸ್ಲಿ, ಎಲ್ಲಿದನೋ, ಯಾರ ಮನೇಲಿ ಇದನೋ, ಯಾರ ಮನೇಲಾದ್ರೂ ಇದ್ರು ಪರವಾಗಿಲ್ಲ, ಚೆನ್ನಾಗಿರ್ಲಿ ಅವನು. ನಾನು ರಾಯರ ಮಂತ್ರಾಕ್ಷತೆದು ವಿಡಿಯೋನು ಕೂಡ ಶೇರ್ ಮಾಡ್ಕೊಂಡಿದ್ದೆ ನಿಮ್ ಹತ್ರ, ಅದನ್ನು ಕೂಡ ಮಾಡಿ ನಾನು ನೋಡ್ತಾ ಇದ್ದೆ ಅವ್ನು ಮತ್ತೆ ನಮಗ್ ಸಿಗ್ತಾನಾ ಸಿಗ್ತಾನಾ ಅಂತ. ಆದ್ರೆ ಎಷ್ಟು ಸಲ ಮಾಡಿದ್ರು ಕೂಡ ಅದು ನನಗೆ ಜೋಡಿ ಕಾಳು ಬರ್ಲೇ ಇಲ್ಲ, ಅವನು ಸಿಗಲ್ಲ ಅಂತಾನೆ ಬರ್ತಾ ಇತ್ತು. ಅದಾದ್ಮೇಲೆ ಮತ್ತೆ ನಾನು ಇನ್ನೊಂದ್ಸಲ ಕೇಳಿದೆ, ಪರವಾಗಿಲ್ಲ ಅವನು ಸಿಗ್ಲಿಲ್ಲ ಅಂದ್ರು ಪರವಾಗಿಲ್ಲ, ಅವನು ಅಂದ್ರೆ ಬೀದಿ ಪಾಲು ಆಗ್ಬಾರ್ದು, ಯಾವ್ದಾದ್ರು ಒಳ್ಳೆ ಮನೆಯಲ್ಲೇ ಇದಾನ, ನಮ್ಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊಳ್ಳೋಂತ ಜನ ಅವನಿಗೆ ಸಿಕ್ಕಿದಾರ ಅಂತ ಕೇಳಿದೆ. ಆಗ ಜೋಡಿ ಕಾಳು ಬಂತು. ಅವಾಗ ನನಗೆ ತುಂಬಾ ಸಮಾಧಾನ ಆಯ್ತು, ಪರವಾಗಿಲ್ಲ ಹೆಂಗೋ ಒಂದು ಒಳ್ಳೆ ಜಾಗನಾದ್ರೂ ಸೇರ್ಕೊಂಡಿದ್ದಾನೆ. ಕೇಳ್ತಾರೆ, ಮಗ ಈಗ್ಲೂ ಕೂಡ ತಗೊಂಬರ್ತೀನಿ ಇನ್ನೊಂದು, ನೀನ್ ಯಾಕೆ ಹಿಂಗ್ ಯೋಚನೆ ಮಾಡ್ತೀಯ ಅಂತ. ಮತ್ತೆ ಇನ್ಯಾರು ವಿಕ್ಕಿ ಸ್ಥಾನನ ತುಂಬಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದೇ ಇನ್ನೊಂದು ಕಾರಣ ಅಷ್ಟೇನೆ, ಅವನಿದ್ದಿದ್ರೆ ಇನ್ನು ಕೂಡ ನಾವ್ ಆ ಮನೆ ಖಾಲಿ ಮಾಡೋ ಯೋಚನೆ ಮಾಡ್ತಾ ಇರ್ಲಿಲ್ಲ. ನಮ್ಗೆಲ್ಲ ತುಂಬಾ ಚೆನ್ನಾಗಿ ಆಗ್ ಬಂದಿತ್ತು ಆ ಮನೆ. ಅವನಿಲ್ಲ ಅನ್ನೋ ಒಂದೇ ಕಾರಣಕ್ಕೇನೆ ನಾನು ಆ ಮನೆ ಖಾಲಿ ಮಾಡಿದ್ದು. ಈಗಿರ ಮನೆ ಏನಂದ್ರೆ ಮೇಲ್ಗಡೆನೂ ಮನೆ ಇದೆ, ಕೆಳಗಡೆನೂ ಮನೆ ಇದೆ, ಸ್ವಲ್ಪ ಧೈರ್ಯ ಅಷ್ಟೇ. ಆ ಮನೆ ಅಂದ್ರೆ ಫುಲ್ ಟಾಪ್ ಅಲ್ಲಿ ನಾವೇ ಇದ್ದಿದ್ದು, ಅಕ್ಕಪಕ್ಕ ತುಂಬಾ ಡಿಸ್ಟೆನ್ಸ್ ಜಾಸ್ತಿ ಇತ್ತು. ಒಂದು ಕೂಕೊಂಡ್ರು ಕಿರ್ಚ್ಕೊಂಡ್ರು ಯಾರಿಗೂ ಕೇಳಿಸೋ ತರ ಇರ್ಲಿಲ್ಲ ಅಲ್ಲಿ. ಹಾಗಾಗಿ ಸ್ವಲ್ಪ ಭಯ ಇತ್ತು ನನಗೆ. ವಿಕ್ಕಿ ಇರುವಾಗ ಧೈರ್ಯವಾಗಿದ್ದೆ, ಈಗ ಅವನಿಲ್ಲ ಅಂತ ನನಗೆ ಆ ಮನೇಲಿ ಇರಕ್ಕೂ ಕಷ್ಟ ಆಗ್ತದೆ, ತುಂಬಾ ಕಷ್ಟ ಆಯ್ತು. ಮತ್ತೆ ಮಗನು ಕೂಡ ದೊಡ್ಡವನಾಗಿರೋದ್ರಿಂದ ಡಬಲ್ ಬೆಡ್ರೂಮ್ ಬೇಕೇ ಬೇಕಾಗಿತ್ತು. ಈ ಎರಡು ಕಾರಣಕ್ಕೇನೆ ನಾವು ಆ ಮನೆನ ಚೇಂಜ್ ಮಾಡಿದ್ದು. ಈಗ ನಿಮ್ಗೆಲ್ಲ ಉತ್ತರ ಸಿಕ್ತು ಅಂತ ಅನ್ಕೊಂಡಿದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬಾರ್ದು.